इवत नानु उर्दक्के पायसम यहा रीति अंत तोरस्ता नोडी इदक्के नानु अर्ध पावष्टु नन्न क्वांटिटी जास्ति माड्ता इदीनि इवत्तु हागागि इदक्के अर्ध पावष्टु अक्कि हाकोंडिदीनि इदन्न चेन्नागि केंपु बरोत तर उरिबेकु ನೋಡಿ ಹಿಂಗೆ ನಿಧಾನಕ್ಕೆ ಇದು ತುಂಬ ಹಳ್ಳಿಗಳಲ್ಲಿ ಮಾಡುವಂತ ಪಾಯಸ ಇದು ಹುರ್ದಕ್ಕಿ ಪಾಯಸ ಅಂತ ತುಂಬ ಟೇಸ್ಟಿ ಆಗಿರುತ್ತೆ ಸಾವಿಗೆ ಪಾಯಸಕ್ಕಿಂತ ಕಂಪೇರ್ ಮಾಡಿದ್ರೆ ಅಕ್ಕಿ ಪಾಯಸ ಒಂದಸಲ ಟೇಸ್ಟ್ ಮಾಡಿ ನೋಡಿ ನಮ್ಮ ಹಿಂದಿನ ಜನ ಎಲ್ಲ ಸಾವಿಗೆ ಪಾಯಸ ಮಾಡ್ಕೊತಾನೆ ಇರಲಿಲ್ಲ ಅವರು ಬರಿ ಅಕ್ಕಿ ಹುರಿದ್ಬಿಟ್ಟು ಪಾಯಸ ಮಾಡ್ಕೊಳ್ಳೋರು ಇಷ್ಟು ಕೆಂಪಾಗೋ ರೀತಿ ನಾವು ಅಕ್ಕಿನ ಹುರ್ಕೋಬೇಕು ಲೋ ಫ್ಲೇಮ್ ನಲ್ಲಿ ನೋಡಿ ಇಷ್ಟು ಕೆಂಪಾಗಿದೆ ಸೀಸಬಾರದು ಈಗ ಆಫ್ ಮಾಡ್ಕೊಂಡು ಬಿಡಬೇಕು ಈಗ ಸ್ವಲ್ಪ ತಣ್ಣಗಾದ ಮೇಲೆ ನಾವು ನೀರಲ್ಲಿ ನೆನೆ ಹಾಕಬೇಕು ಹುರಿದ್ಬಿಟ್ಟು ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ ಈಗ 1 ಅವರ್ ಸಾಕು ಇದು ನೆನೆಕೊಳ್ಳುತ್ತೆ ಚೆನ್ನಾಗಿ ತೊಳೆದ್ಬಿಟ್ಟು ನೆಂದ್ರೆ ಬೇಗ ಹುರಿದಿರೋ ಅಕ್ಕಿ ಅಲ್ವಾ ಬೇಗ ನೆಂದುಬಿಡುತ್ತೆ ಅದಕ್ಕೆ ನಾನು 300 ಗ್ರಾಂ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಕಾಯಿ ಹೋಳು ತಗೊಂಡಿದ್ದೀನಿ ಇದಕ್ಕೆ ಈ ಕಾಯಿನ ಸಣ್ಣದಾಗಿ ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ मिक्सर नान अक्की नेंदिरोदनेकोती मत रुबोदे अक्ल हाकी वन स्पून गसगसे हाकोता टेस्ट चेना बरते वन स्पून हाकोलेका हाकोता इन तरी तरी स्वल्प रुको नी इु तरी तरी रुको तुम नईस हाकोबार् ಬಾಯಿನಲ್ಲಿ ಇದು ಸಿಗಬೇಕು ಬಾಯಿಗೆ ಸ್ವಲ್ಪ ಸ್ವಲ್ಪ ನೋಡಿ ಇಷ್ಟು ತರಿ ತರಿಯಾಗಿ ನೀವು ರುಬ್ಬಬೇಕು ಇದನ್ನ ಇದೆಲ್ಲ ರುಬ್ಬ ಆದಮೇಲೆ ನಾನು ಒಂದು ಪಾತ್ರನಲ್ಲಿ ನೀರನ್ನ 1 ಲೀಟರ್ ಅಷ್ಟು ನೀರು ಹಾಕೊಂಡಿದ್ದೀನಿ ಅದಕ್ಕೆ ಈಗ ಬೆಲ್ಲ ಹಾಕ್ತೀನಿ ಒಂದು 300 ಟು 400 ಇದೆ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಕರಗಿಸಬೇಕು ಈಗ ಬೆಲ್ಲ ಕರಗಿಸ್ತೀನಿ ಬೆಲ್ಲ ಕರಗೋವರೆಗೂ ನೀರು ಕುದಿ ಬರುತ್ತೆ ಈಗ ಬೆಲ್ಲ ಒಂದು 5 ನಿಮಿಷದಲ್ಲೇ ಕರಗೋಗ್ಬಿಡುತ್ತೆ ಬೆಲ್ಲ ಎಲ್ಲ ಕರಗಿದೆ ನೋಡಿ ಈಗ ನಾವು ರುಬ್ಬಿರ್ತೀವಲ್ಲ ಅದನ್ನ ಹಾಕಬೇಕು ಕಾಯಿ ಗಸಗಸೆ ಉರಿದಿರೋ ಅಕ್ಕಿ ಇಲ್ಲ ರುಬ್ಬಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಕೈ ಬಿಡಬಾರದು ತಿರುಗಿಸ್ತಾನೇ ಇರಬೇಕು ಈಗ ಬೇಗ ತಳ ಹಿಡಿದು ಬಿಡುತ್ತೆ ಅದು ಅಕ್ಕಿ ಅಲ್ವಾ ಯಾವಾಗಲೂ ಇದು ಸ್ವಲ್ಪ ಕುದಿ ಬರೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಹಿಂಗೆ ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು ಒಂದು 5 ನಿಮಿಷ ಇದು ಸ್ಟೌ ಮುಂದೆನೆ ನಿಂತುಕೊಂಡು ಹಿಂಗೇ ತಿರುಗಿಸ್ತಾನೆ ಇರಬೇಕು ಇಲ್ಲ ಅಂದ್ರೆ ಅಕ್ಕಿ ಎಲ್ಲ ತಳ ಹಿಡಿದ್ಬಿಟ್ಟು ಇದಾಗಿ ಬಿಡುತ್ತೆ ಗಂಟ ಗಂಟ ಆದಂಗ ಆಗಿಬಿಡುತ್ತೆ ಇದು ಮಾತ್ರ ಹಿಂಗ ತಿರುಗಿಸ್ತಾನೆ ಇರಬೇಕು ಒಂದು 5 ನಿಮಿಷ ತಿರುಗಿಸ್ತಾ ಇದ್ರೆ ಆಮೇಲೆ ಕುದಿ ಬಂದಾಗ ಒಂದು 5 ನಿಮಿಷ ಕುದಿಸಬೇಕು ಅಷ್ಟೇ ನೋಡಿ ಈಗ ಯಾವ ರೀತಿ ಕುದಿತಾ ಇದೆ ಇದನ್ನ ಒಂದು 5 ನಿಮಿಷ ಕುದಿಸಬೇಕು ನೋಡಿ ಹಿಂಗ ತಿರುಗಿಸ್ತಾ ಇದ್ರೆ ಯಾವುದು ತಳ ಹಿಡಿಯೋದಿಲ್ಲ ನೋಡಿ ಈಗ ಕುದಿ ಬಂದಿದೆಯಲ್ಲ ಈಗ वन लोट हाला हाकबेकु टेस्ट चेना बरुत्ते अंत इन्नु गट्टी आगुत्ते इदु तण्णगाद मेले हिंगे तुंबा गट्टी माड्कोबारदु इदिन्नु हाराद मेले चेन्नागि इन्नु गट्टी बरुत्ते पायस नोडि ई तर माड्कोबेकु फस्ट नावु माड्कोळ्ळबेकु नोडि इदे हगुरवागि आ तर नावु एल्ल तिंदु इदेल्ल सेट आगो अष्टक्के करेक्ट गे ಪಾಯಸದ ಹದಕ್ಕೆ ಬಂದಿರುತ್ತೆ ನೋಡಿ ಈ ತರ ಮಾಡ್ಕೋಬೇಕು ಬೇಕಾದ್ರೆ ಏನಾದರೂ ಇನ್ನು ಸ್ವಲ್ಪ ಗಟ್ಟಿ ಆದ್ರೆ ಸ್ವಲ್ಪ ಹಾಲು ಹಾಕೋಬಹುದು ನೋಡಿ ಹಾಲು ಹಾಕಿದ ಮೇಲೆ ಇಷ್ಟು ಕುದಿದ್ರೆ ಸಾಕು ತುಂಬಾ ಏನು ಕುದಿಸೋ ಅವಶ್ಯಕತೆ ಇಲ್ಲ ಲಾಸ್ಟ್ ಅಲ್ಲಿ ಹಾಲು ಹಾಕೋದು ಅದಕ್ಕೇನೆ ಕಾಯಿಸಿರೋ ಹಾಲನ್ನ ನೋಡಿ ಈಗ ಈಗ ಈ ಹಾ ಇದು ಪಾಯಸ ಕುದಿ ರೆಡಿ ಆಗಿದೆ ಇದು ಈಗ ಇದನ್ನ ನಾನು ಸ್ಟೌವಿಂದ ಬೇರೆ ಕಡೆ ಇಟ್ಕೋತೀನಿ ಪಾಯಸವನ್ನ ಕುದಿಸ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಈಗ ಸ್ಟೌ ಮೇಲೆ ಒಂದು ಪಾತ್ರೆ ಇಟ್ಕೊಂಡೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಬಿಟ್ಟು ಅದಕ್ಕೆ ಹಾಕೋದು ದೈವಾಗ್ಲೇ ಹಾಕಬಾರದು ಎಲ್ಲ ಮೆತ್ತಗೆ ಆಗಿಬಿಡುತ್ತೆ ಈಗ ಹಾಕಬೇಕು ನಾವು ಇಳಿಸಾದ ಮೇಲೆ ಪಾಯಸ ಇಳಿಸಾದ ಮೇಲೆ ಹಾಕೋದ್ರನೇ ಅದು ಒಂದು 3 ಟು 4 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಯಾವಾಗಲೂ ದ್ರಾಕ್ಷಿ ಗೋಡಂಬಿ ಪಾಯಸ ಎಲ್ಲ ಕುದ್ದಾದ ಮೇಲೆ ಪಕ್ಕಕ್ಕೆ ಕಿಳಿಸಾದ ಮೇಲೇನೇ ಹಾಕೋಬೇಕು ಅದರ ಜೊತೆಗೆ ಕುದಿಸ್ಬಿಟ್ಟು ಎಲ್ಲ ಬೆಂದೋಗ ಬಿಡುತ್ತೆ ಏನ ನಾನು ಫಸ್ಟ್ ತುಂಬಾ ಹಾರ್ಡ್ ಆಗಿರೋದು ಬಾದಾಮಿ ಮತ್ತೆ ಗೋಡಂಬಿ ಹಾಕೋತೀನಿ ಎಣ್ಣೆ ಕಾದಿದ ತಕ್ಷಣ ತುಪ್ಪ ಎಲ್ಲ ಕರಗಾದ ಮೇಲೆ ನೋಡಿ ಕಾದಿದೆ ತುಪ್ಪ ಈಗ ಇದನ್ನ ಹಾಕೋತೀನಿ
ಫ್ರೈ ಮಾಡ್ಕೋತೀನಿ ಇದನ್ನ ಇದು ಸೀದೋಗ್ಬಿಡುತ್ತೆ ನೋಡ್ಕೋಬೇಕು ಇದನ್ನ ಸ್ವಲ್ಪ ನೋಡಿದ್ರು ಈಗ ಕುದಿಯಕ್ಕೆ ಬಂದಿದೆ ಇದು ಈಗ ಹಿಂದೇನೆ ದ್ರಾಕ್ಷಿ ಹಾಕೋತೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದು ಅಷ್ಟು ಹಾಕೋಬಹುದು ಇದನ್ನ ಮಾತ್ರ ನೋಡಿ ಈಗ ಎಲ್ಲ ಪಾಯಸ ಕುದಿಯುವಾಗಲೇ ಹಾಕ್ಬಿಡ್ತಾರೆ ಹಾಕಬಾರದು ತುಂಬಾ ಬೆಂದೋದಾಗ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಈಗ ಹಾಕಬೇಕು ಅದನ್ನ ಲಾಸ್ಟ್ ಅಲ್ಲಿ ಇದು ಎಲ್ಲ ಫ್ರೈ ಆಗಿರುತ್ತಲ್ಲ ತುಪ್ಪದಲ್ಲಿ ನೋಡಿ ಚೆನ್ನಾಗಿ ಗೋಡಂಬಿ ಎಲ್ಲ ಎಷ್ಟು ಕಂದು ಬಣ್ಣ ಬಂದಿದೆ ಈಗ ಆಫ್ ಮಾಡ್ಬಿಡಬೇಕು ಸಾಕು ಸೋ ಇಲ್ಲಾಂದ್ರೆ ದ್ರಾಕ್ಷಿ ಎಲ್ಲ ಕಪ್ಪ ಆಗ್ಬಿಡುತ್ತೆ ಸಸ್ ನೋಡಿ ಈ ತರ ನೋಡಿ ಹಿಂಗ ಅಳ್ಳಾಡಿಸಿದ್ರೆ ಸಾಕು ನಾನು ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೀನಿ ಅದೇ ಬಿಸಿನಲ್ಲಿ ಹಾಕ್ತಾ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿ ಇಲ್ಲಾಂದ್ರೆ ಎಲ್ಲ ಕಪ್ಪ ಆಗ್ಬಿಡುತ್ತೆ ನೋಡಿ ಈಗ ಇದಕ್ಕೆ ಹಾಕೋದು ಪಾಯಸ ಆಗಿದೆ ಈಗ ಹಾಕ್ಬೇಕು ಲಾಸ್ಟ್ ಅಲ್ಲಿ ಹಾಕ್ಬೇಕು ಇದು ಇಲ್ಲಾಂದ್ರೆ ಎಲ್ಲ ಕುದ್ದ್ಬಿಟ್ಟು ಫ್ಲೇವರ್ ಎಲ್ಲ ಹೊರಟೋಗ್ಬಿಡುತ್ತೆ ಈಗ ಮಿಕ್ಸ್ ಮಾಡೋದು ಈಗೇನು ಪಾಯಸ ಕುದಿಸೋ ಅವಶ್ಯಕತೆ ಇಲ್ಲ ಇಷ್ಟೇ ಸಾಕು ಎಲ್ಲರೂ ಪಾಯಸದ ಜೊತೆನೇ ಕುದಿವಾಗ್ಲೇನೇ ಇದನ್ನೆಲ್ಲ ಹಾಕ್ಬಿಡ್ತಾರೆ ಇದನ್ನ ಫ್ರೈ ಮಾಡ್ಬಿಟ್ಟು ಎಲ್ಲ ಬೆಂದೋದಂಗ ಆಗ್ಬಿಡುತ್ತೆ ನೋಡಿ ಈಗ ನೀವು ಚೀವ್ ಮಾಡಕ್ಕೂ ಸಿಗುತ್ತೆ ನಾನು ಈ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಇದಾಗಿದೆ ಎಷ್ಟು ಚೆನ್ನಾಗಿದೆ ಇದು ಹಳ್ಳಿ ಕಡೆ ಮಾಡೋದು ಇದೆ ತರ ಪಾಯಸನ ನೋಡಿ ಹಿಂಗೆ ಈಜಿಯಾಗಿ ಟ್ರೆಡಿಷನಲ್ ಇದು ಪಾಯಸ ಇದು ಹಳ್ಳಿ ಊರುಗಳ ಕಡೆ ಈ ತರದೇ ಪಾಯಸ ಮಾಡೋದು ತುಂಬಾ ಈಜಿ ಮತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಬಿಗಿನರ್ಸ್ ಅಲ್ವಾ ಇದೆಲ್ಲ ಈಸಿಯಾಗಿ ಮಾಡೋ ಅಂತದ್ದು ಬೇಗ ಬೇಗ ಕಲ್ತ್ಕೋಬಹುದು ಥ್ಯಾಂಕ್ ಯು ಸೋ ಮಚ್